ಅಧಿಕಾರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾಕಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾಕಕ್ಕಾಗಿನ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು. ಸತ್ತವರಿಗೆ 10 ಲಕ್ಷ ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ತಲಾ 10,000 ಕೊಡಲೇಬೇಕು, ಕೊಡಲೇಬೇಕು. ರೈತರ ಕುರಿ ಮೇಕೆಗಳಿಗೆ ತಲಾ 10,000 ಕೊಡಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲ ನಿಂತೆ ಇದ್ದೀವಿ, ಒಳ್ಳೆಲ್ಲ ಅಂತ ಂತ ಚಿರತೆ ಹಾವಳಿ ತುಂಬಾ ಆಗಿದೆ ಅಂತೇಳಿ ರೈತರು ಮನವಿ ಕೊಟ್ಟಿದ್ದಾರೆ. ಅವರು ಮನವಿಗೆ ನಾವು ಸೂಕ್ತವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವ್ರನ್ನೆಲ್ಲ ಹಿಡಿದು ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಅಥವಾ ಇನ್ನೊಂದು ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾವು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ತೀವಿ. ಜನ ಜಾನುವಾರುಗಳು ರೈತರ ಮೇಲೆ ಮಕ್ಕಳ ಮೇಲೆ ಪ್ರಾಣ ಕಳೆಯುವಂಥ ಮಟ್ಟಕ್ಕೆ ಹೋಗಿದ್ದಾವೆ. ಇವತ್ತು ಮಣೆಕುಪ್ಪೆಯಲ್ಲಿ ನಿನ್ನೆ ನಡೆದಂಥ ಘಟನೆ, ಚಿರತೆ ಒಂದು 5 ವರ್ಷದ ಮಗುವಿನ ಮಗುವನ್ನು ಹಲ್ಲೆ ಮಾಡಿ ಪ್ರಾಣವನ್ನು ಕಳೆದೈತೆ. ಮತ್ತು ದೊಡ್ಡಮಳವಾಡಿ ಬನ್ನಿಕುಪ್ಪೆ ಗ್ರಾಮದಲ್ಲೂ ಸಹ ಮಹಿಳೆ ಮತ್ತು ರೈತನ ಮೇಲೆ ಪ್ರಾಣ ಕಳೆದೈತೆ. ಇದಕ್ಕೆ ಸುಮಾರು ಸಾರಿ ನಾವು ಇಲಾಖೆಗೆ ಬಂದು ಹೇಳಿದರೂ ಸಹ ಇಲಾಖೆ ಭಾಳ ಉದಾಸೀನ ಮನೋಭಾವನವನ್ನು ತಾಳಿದೆ. ಇವತ್ತು ಹಳ್ಳಿಯಲ್ಲಿರತಕ್ಕಂಥ ರೈತರು, ರೈತ ಮಹಿಳೆಯರು, ರೈತ ಮಕ್ಕಳು ಇವತ್ತು ಹೊಲದ ಕಡೆ ಜನ ಜಾನುವಾರುಗಳು ನೋಡಿಕೊಂಡು ತೋಟದ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ತಾಲೂಕು ವತಿಯಿಂದನ, ತಾಲೂಕು ರೈತ ಸಂಘದ ವತಿಯಿಂದನ ಅರಣ್ಯಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಬಗ್ಗೆ ಸೂಕ್ತ ಬೋನ್ಗಳನ್ನ ಇಡೋದ್ರ ಮುಖಾಂತರ ಚಿರತೆಯನ್ನು ಹಿಡಿದು ರೈತರಿಗೆ ಮತ್ತು ಜನಗಳಿಗೆ ಒಂದು ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಏನು ಈಗ ನಿನ್ನೆ ಪ್ರಾಣ ಕಳೆದುಕೊಂಡಿದ್ದಾನೆ ಮಗು, ಮತ್ತು ದೊಡ್ಡಮಳವಾಡಿ ಮತ್ತು ಬನ್ನಿಕೊಪ್ಪೆಯಲ್ಲಿ ಈ 3 ಜನಕ್ಕೂ ಜಿಲ್ಲಾಡಳಿತ ಮತ್ತು ಇಲಾಖೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ನಮ್ಮ ತಾಲೂಕು ರೈತ ಸಂಘ ಒತ್ತಾಯ ಮಾಡ್ತದೆ. ಇಲಾಖೆ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡಬೇಕು, ಮತ್ತು ಜಿಲ್ಲಾಡಳಿತ ಪ್ರದರ್ಶನವನ್ನು ಮಾಡಬೇಕು. ಸುಮ್ಮನೆ ಒಂದು ಉದಾಸೀನ ಮನೋಭಾವವನ್ನು ತಾಳಿ ರೈತರ ಮೇಲೆ ಮತ್ತು ಜನ ಜಾನುವಾರುಗಳ ಮೇಲೆ ದನಕರುಗಳು ಸುಮಾರು ನಮ್ಮ ಎಸ್ಕೊಡಿಗೇಳ್ಳಿ ಪಂಚಾಯತಿ ವ್ಯಾಪ್ತಿಯ ಪೆಮ್ಮನಳ್ಳಿ ಗ್ರಾಮದಲ್ಲಿ ಸುಮಾರು 16 ಕುರಿ ಮೇಕೆಗಳನ್ನ ಕೊಂದಿದೆ. ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ಸುಮಾರು ಜನನು ಅಟ್ಟಿಸ್ಕೊಂಡು ಬಂದಿದೆ ಏನು ಚಿರತೆ. ಆದರೂ ಸಹ ಇವತ್ತು ಇಲಾಖೆ, ಇವತ್ತು ಏನು ನಮ್ಮ ಜಿಲ್ಲಾ ಅಧಿಕಾರಿ ಬಂದಿದ್ದಾರೆ, ನಾವು ಬೋನ್ಗಳನ್ನ ಇಡುವುದ್ರ ಮುಖಾಂತರ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ, ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯನ್ನು ಅವರು ಸಕಾರಾತ್ಮಕವಾಗಿ ತಗೊಂಡು ಸ್ಪಂದಿಸಿದರೆ ಪರವಾಗಿಲ್ಲ, ಇಲ್ಲದೆ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಈ ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವ್ರಿ. ಏನಿವತ್ತು ನಿನ್ನೆ ನಡೆದಂಥ ಘಟನೆ ಭಾಳ ಅಮಾಯಕರವಾಗಿದ್ದು ಜನಗಳಿಗೆ ಏನಾಗಿದೆ ಅಂದರೆ ನಾವು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಗಳನ್ನೆಲ್ಲ ಇಂಥ ಮಕ್ಕಳನ್ನ ನಾವು ಕಳ್ಕೊತಾ ಇದ್ರೆ ನಮ್ಮ ಆಸ್ತಿ ಕಳ್ಕೊಂಡ್ರು ಅಷ್ಟು ನೋವಾಗಲ್ಲ. ಇವತ್ತು ಮಕ್ಕಳು ಕರ್ಕೊಂಡು ನಾವು ಭಾಳ ರೈತಾಪಿ ಜನ ಭಾಳ ದುಃಖದಲ್ಲಿದ್ದಾರೆ. ಜೊತೆಗೆ ಏನು ಇಲಾಖೆಯವರು ಇವ್ರೇನು ನಾವು ತಗೊಂತಿದ್ವಿ, ಕ್ರಮ ತಗೊಂತಿದ್ವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಕ್ರಮನ ಹೇಗೆ ತಗೊಂತಾರೆ? ನಾವು ಇವತ್ತು ಕೂಡ ಮನವಿ ಕೊಟ್ಟು ಇವತ್ತೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಇಂಥ ಕೃತಿ ಏನಾದರೂ ನಡೆದರೆ ನೇರವಾಗಿ ಇವತ್ತೇನು ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೋ ಅವ್ರನ್ನೇ ಗುರಿಯಾಗಿಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟ ಹೋರಾಟಗಳನ್ನ ನಾವು ಹೆಚ್ಚಾಗಿ ನಮ್ಮ ರೈತರ ಪರವಾದಂಥ ಹೋರಾಟಗಳನ್ನ ರೂಪಿಸ್ತೀವಿ. ಜೊತೆಗೆ ಏನಿವತ್ತು ಹೇಳಿದ್ದಾರೆ ನಮಗೆ, ಇನ್ನು 4 ನರಭಕ್ಷಕ ಹುಲಿ ಚಿರತೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಅವನ್ನ ಕೊಲ್ಲೋದಕ್ಕೆ ನಾವು ಅಡ್ರೆಸ್ನ ತಗೊಂತಿಂತೇವೆ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿಯಿಂದಲೇ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆಯಿಂದನ ಈ ಒಂದು ಚಳವಳಿನ ನಾವು ಮುಕ್ತಗೊಳಿಸಿ ಹೋಗ್ತಾ ಇದ್ವಿ. ಹಾಗಾಗಿ ಮುಂದಿನ ದಿನದಲ್ಲಿ ಇದೇನೋ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಒಂದು ರೂಪಿಸಿ ನಮ್ಮ ರೈತಾಪಿ ಜನಗಳ ಬಗ್ಗೆ ನಾವು ರೈತ ಸಂಘದವರು ಎಲ್ಲ ಒಗ್ಗೂಡಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ.